ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇ ಸಲ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪ್ಲೇಸ್ ಬಂದು ಮಾದೇಶ್ವರಂ ಬೆಟ್ಟ ನೋಡ್ಕೊಂಡು, ಹಾಗೆ ಒಗೆನಿಕಲ್ ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಬರಬೇಕಾದ್ರೆ ಹಾಗೆ ಚಿಕನ್ ತೊಗೊಂಬಂದು ನೈಟ್ ಟೈಮಲ್ಲಿ ಸಮಯ ಬಂದು ಆಲೇ 10 ಗಂಟೆ ಆಯಿತು. ಸ್ನೇಹಿತರೆ, ಇದು ಕೊಳ್ಳೇಗಾಲ ಹತ್ರ ಮೇನ್ ರೋಡಲ್ಲಿ, ಅಲ್ಲೇ ಲೆಫ್ಟ್ ಸೈಡಲ್ಲಿ ಚಿಕನ್ ಮಾಡ್ಕೊಂಡು ಕೊನೆ ದಿನ. ಆದ್ದರಿಂದ ನಾವು ರಿಟರ್ನ್ ನಮ್ಮ ಮನೆಗೆ ವಾಪಸ್ ಹೋಗಬೇಕಾದರೆ ಚಿಕನ್ ಫ್ರೈ ಮಾಡಿಕೊಂಡು ತಿನ್ಕೊಂಡು ಹಾಗೆ ನಾವು ಬಂದಿರೋದು. ಸ್ನೇಹಿತರೆ, ಇದು ನಾವು 3 ಡೇಸ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬೈಕಲ್ಲಿ ಇದು ರೈಡ್ ಮಾಡ್ಕೊಂಡು ನಾವು ಬಂದಿರೋದು. ಇದು ಊಟ ಮಾಡಿದ್ರೆ ಮೊದಲನೇ ತೂತ್ ನಿಮಗೆ ಅಂತ ತೋರಿಸ್ತೀನಿ, ಈಗಲೂ ಅಷ್ಟೇ ತಗೊಳ್ಳಿ, ಮೊದಲನೇ ತೂತ್ ನಿಮಗೇನೆ. ಸ್ನೇಹಿತರೆ, ಇವಾಗ ಊಟ ಎಲ್ಲ ಆಯಿತು, ಮಳೆ ಬೇರೆ ಜೋರಾಗಿ ಬಂತು, ಟೆಂಟ್ ಹಾಕಿದ್ವಿ, ಇವಾಗ ಟೆಂಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇವಾಗ ರೆಡಿ ಆಗ್ತಿದ್ದೀವಿ. ಸಮಯ ಬಂದು ಇವಾಗ ಅಲೆ 11:30 ಆಗಿದೆ. ಯಾರೋ ನೀನು? ನೋಡಿ ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೆ ಅಂತನ. ಅದರೊಳಗಡೆ ಬಂದರೆ ಒಬ್ಬರು ಬಂದರು 500 ರೂಪಾಯಿನೇ, ಇಬ್ಬರು ಬಂದರು 500, 4 ಜನ ಬಂದರು 500. ನೋಡಿ ಇಷ್ಟು ಜನ ಕರ್ಕೊಂಬಂದು ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೆ ನೋಡಿ, ಸುತ್ತಲೂ ತಿರುಗಿಸ್ತಾರೆ ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ ಅಂತನ ನೋಡಿ, ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಎಲ್ಲರೂ ಜಾಕೆಟ್ ಹಾಕೊಂಬಂದಿದ್ದಾರೆ, ಏನಾದರೂ ಮಿಸ್ ಆಗಿ ಏನಾದರೂ ಯಾರಾದರೂ ಬಿದ್ದರೆ ಅಂತನ. ಸ್ನೇಹಿತರೆ, ಇವರೆಲ್ಲ ತೆಪ್ಪೆದಲ್ಲಿ ಬರ್ತಾಯಿದ್ದಾರೆ ನೋಡಿ, ಎಲ್ಲ 500 ಕೊಟ್ಟು ಬರ್ತಾಯಿರೋರು ನೋಡಿ. ಝೂಮ್ ಮಾಡ್ತೀನಿ ನೋಡಿ ನೋಡಿ, ಎಲ್ಲ ಫುಲ್ಲು ಫ್ಯಾಮಿಲಿ ಸಮೇತ ಒಂದೊಂದು ತೆಪ್ಪೆಯಲ್ಲಿ 4-5 ಜನ ಬರ್ತಾರೆ ನೋಡಿ. ಸಿಂಗಲ್ ಬಂದರು 500, 4 ಜನ ಬಂದರು 500 ಇಲ್ಲಿ ನೋಡಿ. ಮತ್ತು ನಮ್ಮ ಈ ರೋಡೆ ಬಂದರೆ ತಿನ್ನೋಕ್ಕೆ ಗುಟ್ಕಾ ಐಟಮ್ ಸಹ ಏನು ಬೇಕಾದ್ರೂ ಸಿಗ್ತಾವೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು ನೋಡಿ. ಝೂಮ್ ಮಾಡ್ತೀನಿ ನೋಡಿ, ತಿನ್ನೋಕ್ಕೆ ಕೂಲ್ ಡ್ರಿಂಕ್ಸು, ಬಿಸ್ಕತ್ತು, ಪ್ರತಿಯೊಂದು ಎಲ್ಲ ಸಿಗುತ್ತೆ ಇಲ್ಲಿ ಇದರೊಳಗಡೆ ನೋಡಿ. ಎಷ್ಟೊಂದು ಜನ ತೆಪ್ಪ ಇದೆ ನೋಡಿ, ಎಲ್ಲ ಎಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ. ಸೂಪರ್ ಇದೆ ಪ್ಲೇಸ್ ಮಾತ್ರನ ನೋಡಿ, ಎಷ್ಟು ನೋಡಿ ಮೇಲ್ಗಡೆ ಎಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡೋಕ್ಕೆ ಅಂತ. ಈಗ ನೀರು ಕಡಿಮೆ ಇದೆ, ಮಿಕ್ಕಿ ಟೈಮಲ್ಲಿ ಏನಾದರೂ ಜುಲೈ ತಿಂಗಳಲ್ಲಿ ಏನೋ ಬಂದರೆ ಇದ್ರ ಮೇಲೆಲ್ಲ ಫುಲ್ಲು ನೀರೆಲ್ಲ ಹರಿದೋಗುತ್ತೆ, ಅಷ್ಟೊಂದು ನೀರು ಬರ್ತವೆ ಈ ಮೇಲ್ಗಡೆ ಎಲ್ಲನ ನೋಡಿ. ಹೇಗೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ, ಒಂದರಿಂದೊಂದು. ಮತ್ತೇನು ತಿನ್ನಕ್ಕೆ ಏನಾದರೂ ಕುರ್ಕುರಿ ಬಿಸ್ಕತ್ತು ಏನಾದರೂ ಬೇಕು ಅಂದರೆ ಮಕ್ಕಳಿಗೆ ನೋಡಿ, ಅದನ್ನು ಸಹ ಈ ತೆಪ್ಪೆದ ಮಾರ್ತಾರೆ. ಆ ತೆಪ್ಪೆದಲ್ಲಿ ಕರ್ಕೊಂಬಂದು ಇಲ್ಲಿ ಕರ್ಕೊಂಬರ್ತಾರೆ ನೋಡಿ, ನೀರು ಬೀಳೋ ಜಾಗದಲ್ಲಿ ಕರ್ಕೊಂಬರ್ತಾರೆ ನೋಡಿ. ಆಲ್ಮೋಸ್ಟ್ ಎಷ್ಟು ಜನ ಕರ್ಕೊಂಬಂದಿದ್ದಾರೆ ಅಂತಲೇ ನೋಡಿ ನೋಡಿ. 500 ರೂಪಾಯಿ ಕೊಡಬೇಕು ಆ ತೆಪ್ಪೆದಲ್ಲಿ ಬಂದರೆ ನೋಡಿ, ಎಲ್ಲರನ್ನೂ ಈ ಜಾಗ ಕರ್ಕೊಂಬರ್ತಾರೆ. ಇವಾಗ ನೀರು ಕಡಿಮೆ ಇರೋದ್ರಿಂದ ನೋಡಿ ಇಷ್ಟು ಕಾಣ್ತಿದೆ ಇವಾಗ ನೋಡಿ. ನಾವು ಮೇಲ್ಗಡೆ ಇಲ್ಲಿ ಅಡ್ದಾರಲ್ಲಿ ಬಂದಿರೋದು, ನಾವೇನು ದುಡ್ಡು ಕೊಟ್ಟು ಬಂದಿಲ್ಲ, ಯಾರೋ ಒಬ್ಬರು ಹೋಟೆಲ್ ಆಂಟಿ ಹೇಳಿದ್ರು ಈ ರೋಡಲ್ಲಿ ಹೋಗಿ ಅಂತಾನ ನೋಡಿ. ಮಿಕ್ಕಿ ಟೈಮಲ್ಲಿ ಬಂದರೆ ಇದು ತುಂಬ ನೀರು ಹರಿತಾ ಇರುತ್ತೆ ನೋಡಿ, ಯಾವ ರೀತಿ ಮಾಡ್ತಾರೆ ಅಂತಾನ ನೋಡಿ. ಫುಲ್ಲು ರೌಂಡ್ ಓಡಿಸ್ತಾರೆ ನೋಡಿ, ನೋಡಿ ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೆ ಅಂತಾನ. ಅದರೊಳಗಡೆ ಬಂದರೆ ಒಬ್ಬರು ಬಂದರು 500 ರೂಪಾಯಿನೇ, ಇಬ್ಬರು ಬಂದರು 500, 4 ಜನ ಬಂದರು 500 ನೋಡಿ. ಇಷ್ಟು ಜನ ಕರ್ಕೊಂಬಂದು ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೆ ನೋಡಿ, ಸುತ್ತಲೂ ತಿರುಗಿಸ್ತಾರೆ ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ ಅಂತಾನ ನೋಡಿ, ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಎಲ್ಲರೂ ಜಾಕೆಟ್ ಹಾಕೊಂಬಂದಿದ್ದಾರೆ, ಏನಾದರೂ ಮಿಸ್ ಆಗಿ ಏನಾದರೂ ಯಾರಾದರೂ ಬಿದ್ದರೆ ಅಂತಾನ ನೋಡಿ. ಸ್ನೇಹಿತರೆ, ಅಲ್ಲಿಂದ ತೆಪ್ಪದಲ್ಲಿ ಬರ್ತಾರೆ, ನೀವು ನೋಡ್ತಾ ಇರ್ಬೋದು ಅಲ್ಲಿಂದ ಬಂದು ನೋಡಿ, ಹೊತ್ಕೊಂಬರ್ತಾ ಇದ್ದಾರೆ ನೋಡು. ಅವ್ರ ಜೊತೆ ಎಷ್ಟು ಜನ ಬಂದಿರ್ತಾರೋ ಮತ್ತೆ ರಿಪೀಟು ಇಲ್ಲಿ ಕುತ್ಕೊಂಡು ನೋಡಿ, ಮತ್ತೆ ಅಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲಿಗೆ ಏಕೆ ಕರ್ಕೊಂಬರ್ತಾರೆ, ಇಲ್ಲಿಗೆ ಇಲ್ಲಿಂದ ಕರ್ಕೊಂಬಂದು ಇಲ್ಲೆಲ್ಲ ರೌಂಡ್ ಓಡಿಸ್ತಾರೆ ನೋಡಿ, ಅಲ್ಲೆಲ್ಲ ರೌಂಡ್ ಓಡಿಸ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ರೌಂಡ್ ಓಡಿಸ್ಬಿಟ್ಟು ಮತ್ತೆ ರಿಪೀಟು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ರಿಟರ್ನು ಎಲ್ಲಿಂದ ಬಂದರೋ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ ನೋಡಿ ನೋಡಿ. ಝೂಮ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ, ಅದೇ ತೆಪ್ಪೆ ಎತ್ಕೊಂಬಂದು ಅಲ್ಲಿ ಹಾಕ್ಕೊಂಡು ಮತ್ತೆ ಎಲ್ಲರನ್ನೂ ಕರ್ಕೊಂಬರ್ತಾರೆ ಇಲ್ಲಿಗೆ. ಏನಿದೆಯೋ ಫಾಲ್ಸು, ನೀರು ಎಲ್ಲಿ ಬಿಡುತ್ತೋ ಅಲ್ಲಿ ಕರ್ಕೊಂಬಂದು ಇಲ್ಲೊಂದು ಸ್ವಲ್ಪ ರೌಂಡ್ ಓಡಿಸ್ಬಿಟ್ಟು ಮತ್ತೆ ರಿಪೀಟ್ ಕರ್ಕೊಂಡೋಗ್ಬಿಡ್ತಾರೆ ನೋಡಿ. ಎಷ್ಟು ಜನ ಕರ್ಕೊಂಡೋಗ್ತಾರೆ, ಒಂದೊಂದು ತೆಪ್ಪೆಯಲ್ಲಿ 4-5 ಜನ ಬರ್ತಾವ್ರೆ ನೋಡಿ. ಎಲ್ಲ ಸೇಫ್ಟಿಗೆ ಅಂತಲೇ ಎಲ್ಲ ಜಾಕೆಟ್ಗಳನ್ನ ಹಾಕ್ಕೊಂಡಿದ್ದಾರೆ ನೋಡಿ. ಸ್ನೇಹಿತರೆ, ಎಷ್ಟೊಂದು ಜನ ಬರ್ತಾವ್ರೆ ನೋಡಿ,
ನೀರು ಇವಾಗ ಕಡಿಮೆ ಇದೆ. ಜುಲೈ ತಿಂಗಳಲ್ಲಿ ಬಂದರೆ ತುಂಬ ನೀರು ಇರುತ್ತೆ. ನಾನು ನಿಂತ್ಕೊಂಡ್ರೆ ಜಾಗದಲ್ಲೂ ಸಹ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ನೀರು ಬರ್ತಾ ಇರುತ್ತೆ. ಇಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ನಾವೇನೋ ಅಡ್ದಾರಲ್ಲಿ ಇಲ್ಲಾಶಿನ ಬರೀ ಜೀರೋ ಬ್ಯಾಲೆನ್ಸಲ್ಲಿ, ಯಾಕೆಂದರೆ ಎಕ್ಸ್ಟ್ರಾ ಒನ್ ಅವರ್ಗೆ ನಾವು 500 ರೂಪಾಯಿ ಕೇಳಿದ್ರೆ ಅದಕ್ಕೋಸ್ಕರ ನಾವು ಬರಲಿಲ್ಲ. ನೋಡಿ ವಾಗೇನಿಕಲ್ ಫಾಲ್ಸಲ್ಲಿ ಇವಾಗ ನಾವು ದಿವಕ್ ಅವರವರು ಸ್ವಿಮ್ಮಿಂಗ್ ಮಾಡ್ತಿದ್ದೀವಿ. ನೀರು ತುಂಬ ಆಳ ಇದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಆಳ ಇದೆ ಅಂದರೆ. ಅಲ್ಲೂ ತುಂಬ ಆಳ ಇದೆ, ಆದರೂ ಪರವಾಗಿಲ್ಲ. ಈ ಸಮಯ ಬಂದಿವಿ 12 ಗಂಟೆ, ಬಿಸಿಲು ತಾಳಲಾರದೆ ನೀರು ಬೀಳ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ನೋಡಿ ಎಷ್ಟು ಫುಲ್ ಎಲ್ಲ ಬಂಡೆಗಳೇ ಜಾಸ್ತಿ ಇರೋದಿಲ್ಲಿ ನೋಡಿ. ನೋಡಿ ತುಂಬ ಆಳ ಇದೆ. ಇವಾಗ ಇವಾಗ ಈಜಾಡ್ತೀನಿ ನಾವು, ಅಲ್ಲೂ ಇದೆ ಆಳ ಇದೆ, ಬನ್ನಿ ತೋರಿಸ್ತೀನಿ. ನಾನು ಅಲ್ಲಿ ಈಜಾಡ್ತೀನಿ, ಇಲ್ಲಿ ಆಳ ಕಡಿಮೆ ಇದೆ. ನೋಡಿ ಸ್ನೇಹಿತರೆ, ಓ ಸೂಪರ್ ಆಗಿದೆ. ಇಲ್ಲಿ ಆಳ ಜಾಸ್ತಿ ಬಾ ದೇವಕರಿ. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ಆಳ ಜಾಸ್ತಿ ಇದೆ, ಸಾಕು ನಮ್ಗೆ ಈಜು ಹೊಡೆಯೋಕ್ಕೆ. ಸೂಪರ್ ಆಗಿದೆ. ಮತ್ತು ನಾವು ಮತ್ತು ನಮ್ಮ ದಿವಾಕರು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, BP*ಸ್ಟಾರ್ ದಿವಾಕರ್ ಅಂತನ. ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ತುಂಬ ಆಳ ಇದೆ, ಇಲ್ಲೇ ಸ್ವಿಮ್ಮಿಂಗ್ ಮಾಡ್ತೀವಿ. ತುಂಬ ಆಳ ಇದೆ ಸ್ನೇಹಿತರೆ. ಹ್ಞೂ ಸರಿ. ನೀರ್ ಬಿದ್ದವ ನೋಡಲ್ಲಿ. ನಾವು ಮತ್ತೆ ನಮ್ಮ ದಿವಾಕರು ಸ್ನೇಹಿತರೆ, ಇವಾಗ ನಾವು ಮಾದೇಶ್ವರ ಬೆಟ್ಟಕ್ಕೆ ರಿಟರ್ನು ಹೋಗ್ತಾ ಇದ್ದೀವಿ. ಹೊಗೇನಕಲ್ ಫಾಲ್ಸ್ ನೋಡ್ಕೊಂಡು ಮತ್ತೆ ರಿಟರ್ನು ನಾವು ತುಮಕೂರು ಕಡೆ ಹೋಗ್ತಾ ಇದ್ದೀವಿ. ಇವಾಗ ಈ ರೋಡ್ ಬಂದ್ಬಿಟ್ಟು ಮಾದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ ರೋಡು. ಇಲ್ಲಿ ಮಧ್ಯದ ಸ್ಟಾಪ್ ಮಾಡಿದ್ವಿ, ಯಾಕೆಂದರೆ ಫುಲ್ ಒಪ್ಪಿತ್ತಲ್ವ, ಇಂಜನ್ ತುಂಬ ಹೀಟಾಗಿತ್ತು. ಅದಕ್ಕೋಸ್ಕರ ಇವೆಲ್ಲ ನಾವೇ ಅರ್ಥ ಮಾಡ್ಕೊಂಡು ಗಾಡಿನ ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಹೋಗ್ಬೇಕು. ಸುಮ್ಮನೆ ಐತೆ ಅಂದ್ಕೊಂಡು ಜೋರಾಗಿ ಹೊಡ್ಕೊಂಬಂದ್ರೆ ಏನಾಗುತ್ತೆ ಅಂದರೆ, ಈ ಸ್ಪೆಂಡರ್ 100cc ಮಾತ್ರ ಹೇಳ್ತಾರೆ. ಅದನ್ನು ಇಂಜನ್ ಹೆವಿ ಹೀಟಾದಷ್ಟು ಚೈನ್ ಪ್ಯಾಕೆಟು, ಯಾಕಂದರೆ ನಂದು ಗಾಡಿ ಚೈನ್ ಪ್ಯಾಕೆಟ್ ಆಲ್ರೆಡಿ ಹೋಗಿದೆ. ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದು ನೋಡಿ. ಮತ್ತು ನಮ್ಮ ದಿವಕ್ ಅವರು ಇಲ್ಲೇ ಕೂತಿದ್ದಾರೆ, ಇಬ್ಬರು ಫುಲ್ ರೆಸ್ಟ್ ಮಾಡ್ತಾ ಇದ್ದೀವಿ. ಗಾಡಿಗೋಸ್ಕರ ಅಷ್ಟೇ ನಾವು ಸ್ಟಾಪ್ ಮಾಡಿದ್ದು, ಫುಲ್ ಒಪ್ಪಿದೆ ನೋಡಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಜನ್ ಜಾಸ್ತಿ ಹೀಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಒಂದು 1/2 ಗಂಟೆ ಸ್ಟಾಪ್ ಮಾಡಿಬಿಟ್ವಿ. ಮತ್ತು ದಿವಕರು ಚಾರ್ಜ್ ಹಾಕಿದ್ದೀನಿ. ಹಾಕಿದ್ದೀರಾ? ಹಾಂ. ವಿಡಿಯೋ ಎಲ್ಲ ಮಾಡಿದ್ರ ಚೆನ್ನಾಗೆ ಮಾಡಬೇಕು ಸ್ನೇಹಿತರೆ. ನೋಡಿದ್ರಲ್ಲ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಹಾಂ, ನೇಮ್ ಬಂದ್ಬಿಟ್ಟು ಈ ಗಾಡಿ ನೋಡಿ ಹೆಂಗೈತೆ. ಹಾಂ ಸ್ನೇಹಿತರೆ, ನೇಮ್ ಬಂದ್ಬಿಟ್ಟು BP*ಸ್ಟಾರ್ ದಿವಾಕರ್ ಅಂತನ, ಅವರು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಫುಲ್ ಕರ್ನಾಟಕದಲ್ಲಿ ಎಷ್ಟು ಕನ್ನಡ ಯೂಟ್ಯೂಬರ್ಸ್ ಇರೋ ಎಲ್ಲರಿಗೂ ಸಪೋರ್ಟ್ ಮಾಡಿ, ಹಾಗೆ ನಮಗೂ ಮಾಡಿ. ನಾವು ಪ್ರತಿಯೊಬ್ಬರು ಕನ್ನಡದವ್ರು ಬೆಳಿಬೇಕು. ಓಕೆ ಸ್ನೇಹಿತರೆ. ಮತ್ತೆ ದಿವಾಕರ್ ಅವರೇ, ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ರಾ ಹೇಳಿದ್ನಲ್ಲ, ಈ ಚಾರ್ಜರ್ ಬೇರೆ ಇರಲಿಲ್ಲ. ಒಂದು ಪವರ್ ಬ್ಯಾಂಕ್ ಚಾರ್ಜರ್ ಖಾಲಿ, ಪವರ್ ಬ್ಯಾಂಕ್ ಓಕೆ, ಸ್ವಲ್ಪ ಚಾರ್ಜರ್ ಐತೆ, ಬೆಂಗಳೂರಿಗೆ ಹೋಗಂಟ ಇದ್ರೆ ಸಾಕು. ಓಕೆ ಓಕೆ. ಅವ್ರದ್ದು ಡಿಯೋ ಗಾಡಿ ತಗೊಂಬಂದಿದ್ದಾರೆ, ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ, ಎಲ್ಲ ಹಿಂದೆಗಡೆ ವಿಡಿಯೋ ನೋಡಿದ್ದೀರಾ ಅಲ್ವಾ. ಅವ್ರದ್ದು ಡಿಯೋ ಗಾಡಿ ಇದರಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕಿಂಗ್ ಮಾಡಿದ್ದೀವಿ. ಬಟ್ ಎರಡು ಗಾಡಿಗೂ ಬರ್ಬೋದಾಯಿತು, ಬಟ್ ಎರಡು ಗಾಡಿ ಏನಕ್ಕೆ ಅಂತಲೂ ಒಂದೇ ಗಾಡಿ ಬಂದಿದ್ದೀವಿ. ಇನ್ನೊಂದು 10 ನಿಮಿಷ ರೆಸ್ಟ್ ಹಾಕೊಂಡು ಹೊರಡ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಇದು ರೋಡ್ ಬಂದು ಮಲೆ ಮಹದೇಶ್ವರಂ ಬೆಟ್ಟಕ್ಕೆ ಹೋಗೋ ರೋಡು. ಇವತ್ತು ಜಾತ್ರೆ ಇರೋದ್ರಿಂದ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾಯಿದ್ದಾರೆ. ಇವಾಗ ಸಮಯ ಬಂದು 5 ಗಂಟೆ ಆಗಿದೆ, ಫುಲ್ ನೈಟೆಲ್ಲ ಊಟ ಕೊಡ್ತಾರೆ. ಏನಕ್ಕಪ್ಪ ಅಂದರೆ ಬಂದಂಥ ಭಕ್ತಾದಿಗಳೆಲ್ಲ ಪಾದಯಾತ್ರೆ ಮಾಡ್ತಾರಲ್ಲ, ಅಂಥವ್ರಿಗೆ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರತಿಯೊಬ್ಬರುಗಳು ಎಲ್ಲರಿಗೂ ಇಲ್ಲಿ ಅನ್ನ ಸಾಂಬಾರು ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ, ಇವತ್ತು ನೈಟೆಲ್ಲ ಫುಲ್ ಇದೆ ಊಟ ಮಾತ್ರ ನೋಡಿ. ಆಲ್ಮೋಸ್ಟು ಈ ರೋಡು ಎಲ್ಲ ಬಂದು ಕುತ್ಕೊಂಡು ತಿಂತಾಯಿದ್ದಾರೆ. ಈ ಎಲ್ಲವರು ಆಲ್ಮೋಸ್ಟ್ ಎಲ್ಲ
ಪಾದಯಾತ್ರೆ ಮಾಡ್ಕೊಂಡು ಬಂದಿರೋ ಕೂತ್ಕೊಂಡಿರೋರು ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತನ. ಎಲ್ಲ ಇವರೆಲ್ಲ ಪಾದಯಾತ್ರೆ ಮಾಡ್ಕೊಂಡ್ಬಂದು ಇಲ್ಲೆಲ್ಲನ ಪ್ರಸಾದ ತಿಂತಾ ಇದ್ದಾರೆ ನೋಡಿ. ಫುಲ್ ಊಟ ಕೊಡ್ತಾ ಇದ್ದಾರೆ. ಇವತ್ತು ನೈಟ್ ಎಲ್ಲನ ಸುಮಾರು ಇವತ್ತು ನೈಟ್ ಎಲ್ಲ ಜಾತ್ರೆ ಇರುತ್ತೆ ಮೇಲ್ಗಡೆ ದೇವಸ್ಥಾನದ ಹತ್ರ ಹತ್ರ, ಅದಕ್ಕೆ ಫುಲ್ ಊಟ ಇರುತ್ತೆ ಇವತ್ತು ನೈಟ್ ಎಲ್ಲನ. ಈ ರೋಡ್ ಬಂದು ಮಹದೇಶ್ವರಂ ಬೆಟ್ಟಕ್ಕೆ ಹೋಗೋ ರೋಡ್ ಇದ್ದು ನೋಡಿ. ಯಾರು ಬೇಕಾದ್ರೂ ಬಂದಿಲ್ಲಿ ಇಸ್ಕೋಬೋದು ಸ್ನೇಹಿತರೆ. ರೈಸನ್ನು ಮತ್ತು ಸಾಂಬಾರು ಕೊಡ್ತಿದ್ದಾರೆ, ಮತ್ತು ಒಂದು ಕ್ಯಾನ್ ನೀರು ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಿದ್ವಿ ಮೂಲಂಗಿ ಸಾಂಬಾರು, ನುಗ್ಗೆಕಾಯೆಲ್ಲ ಹಾಕಿ ಮಾಡಿದ್ರು, ಸೂಪರಾಗಿತ್ತು ನೋಡಿ. ನಮ್ಮ ಆಲ್ರೆಡಿ ನಮ್ಮ ದಿವಾಕರ್ ಅವರು ನೋಡು ಊಟ ಮಾಡ್ತಾಯಿದ್ದಾರೆ. ಗುರು ಹೇಗಿತ್ತು? ಸೂಪರ್, ಚೆನ್ನಾಗಿತ್ತು ಪ್ರಸಾದ ಮಾತ್ರ. ನಾವು ಊಟ ಮಾಡಿದ್ವಿ. ಪಾಸ್ ನೋಡ್ಕೊಂಡು ರಿಟರ್ನು ನಮ್ಮೂರಿಗೆ ಹೋಗ್ಬೇಕಾದ್ರೆ ಅವಾಗ ಆಗಲೇ ಸಮಯ ಬಂದು 7 ಗಂಟೆ ಆಯಿತು. ನಮ್ಮ ಫ್ರೆಂಡು ಇಲ್ಲ ನಿಮ್ಮ ಕೈಯಾರೆ ನಾವು ಚಿಕನ್ ಫ್ರೈನ ತಿನ್ನಲೇಬೇಕು ಅಂತಾನ ಬಲವಂತವಾಗಿ ಹೇಳಿದ್ದಕ್ಕೆ ನಾವು ಅವತ್ತು ನೈಟೇ ನಾವು ಚಿಕನ್ ತೊಗೊಂಬಂದು ಕೊಳ್ಳೇಗಾಲ ರೋಡ್ನಲ್ಲಿ ಅಲ್ಲೇ ಲೆಫ್ಟ್ ಸೈಡಲ್ಲಿ ಚಿಕನ್ ಮಾಡಿಕೊಂಡು ಹಾಗೆ ರಿಟರ್ನು ನಮ್ಮ ಫ್ರೆಂಡ್ ದಿವಾಕರ್ ಅಂತಾನ ಅವರು ರಿಟರ್ನ್ ಬೆಂಗಳೂರಿಗೆ ಹೋದರು, ಮತ್ತು ನಾನು ರಿಟರ್ನು ನಮ್ಮೂರಿಗೆ ತುಮಕೂರು ಹತ್ರ ಸಿರಾ ನಾವು ರಿಟರ್ನ್ ಬಂದ್ವಿ ಸ್ನೇಹಿತರೆ. ಅಲ್ಲಿ ಒಂದು ನಾವು 1 ಕೆಜಿ ರೆಡಿ ಚಿಕನ್ ತೊಗೊಂಬಂದು ಚಿಕನ್ ಮಾಡಿ ರೆಡಿ ಮಾಡ್ಕೊಂಡು ತಿನ್ಕೊಂಡು ವಾಪಸ್ ರಿಟರ್ನ್ ನಮ್ಮೂರಿಗೆ ಬಂದಿರೋದು. ಖಾರ ಕೊಡು ಸಾಂಬಾರು ಕೊಡು ಎಲ್ಲ ತಂದು ನೀ ಎತ್ಕೋಬೇಕು. ನನ್ನ ದುಡಿ ಆಗ್ತಾ ಐತ ಅಪ್ಪ ಆಯ್ತಾ? ಹ್ಞೂ ಆಗ್ತಾಯ್ತು ಆಗ್ತಾಯ್ತು. ವಿಂಟರ್ಸ್ ಏನಾಗುತ್ತೆ ಬಂದು ನೋಡಿ ಸ್ನೇಹಿತರೆ, 1 ಕೆಜಿ ಚಿಕನ್ ಹಾಕ್ಸ್ಕೊಂಬಂದು ನೋಡ್ತಾ ಇರ್ಬೋದು ರವೀಣ್ ಹಾಕ್ತಾರೆ ನೋಡಿ. ಊರಿಗೆ ಜಾಸ್ತಿ ಆಯ್ತು ನೋಡಿ, ಸೌದೆ ನೋಡು. ಹತ್ತಿರ ಹೋದ್ಮೇಲೆ ನಡ್ಕೊಂಡು ಹೋದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಸೌದೆ ನೋಡಿ ಇಷ್ಟು ಬಿದ್ದಿತ್ತು. ಹಾಯ್ಕೊಂಡು ಬಂದೆ ಬಾಟ್ಲು ಗೀಟ್ಲು ಅದು ಇದು ನೋಡಿ, ಎಷ್ಟು ಬಾಟ್ಲು ಎಸ್ತಿದ್ದಾರೆ ನೋಡಿ. ಎಲ್ಲ ಸುಟ್ಕೊಂಡು ಹೆಂಗೋ ರೆಡಿ ಮಾಡ್ಕೊಂಬ ಚಿಕನ್ ಅಂದ್ಬಿಟ್ಟು ತಂದು ಸ್ನೇಹಿತರೆ.
ನೋಡಿ ಈಗ ಚಿಕನ್ ಮಸಾಲ ಹಾಕ್ತಾರೆ ರವೀಣ. ಓಕೆ ಸ್ನೇಹಿತರೆ ಬನ್ನಿ, ರೆಡಿ ಆದಮೇಲೆ ಊಟ ಮಾಡೋ ಟೈಮಲ್ಲಿ ಮಾಡ್ತೀನಿ ಮತ್ತೆ ಹೇಗಿತ್ತು ಟೇಸ್ಟು ಅಂತ ಹೇಳ್ತೀನಿ. ಸ್ನೇಹಿತರೆ ಬನ್ನಿ, ಕಾಯ್ತಾ ಇರಿ. ಇದಕ್ಕೆ ಖಾರದ ಪುಡಿ ಸಾಂಬಾರ್ ಪುಡಿ ಇತ್ತಂದ್ರೆ ಇನ್ನೇನು ಬೇಕು? ಖಾರದ ಪುಡಿ ಸಾಂಬಾರ್ ಪುಡಿ ಸವರ ಐತಲ್ಲ ತಗೊಂಡು. ಹ್ಞೂ, ಕರೆ ಕವರ್ ಆಫ್ ಆಗುತ್ತಾ? ಹಂಗೆ ಆಟೋಮೆಟಿಕ್ ಆಫ್ ಆಗುತ್ತಾ? ಏನೇನು ಓಕೆ ಯಾರು ಇಲ್ಲ ಬೆಲ್ಡ ಪ್ರೆಸ್ ಮಾಡಿದ್ಯಲ್ಲ ಹಾಕ್ತೇನೆ. ಲಾಸ್ಟಿಂಗ್ ಪ್ರೆಸ್ ಮಾಡಾಗುತ್ತಾ? ಹ್ಞೂ ಹಾಕ್ತೇನೆ. ಓ, ಒಳ್ಳೆ ಸೌದೆ ಅಲ್ವಣ್ಣ? ಅಲ್ಲಿ ಹಿಂಗೆ ಸಿಕ್ಬಿಟ್ಟಿರ ಬೇಗ ಬಿಡೋದು, ಅಲ್ಲಿ ಚೆನ್ನಾಗಿ ಸಿಕ್ಕಲ್ಲ ಸೌದೆ. ಕುಡಿಯೋದು ಇದು ಕುಡಿದ ಒಂದು ಪ್ಯಾಂಟ್ ಅಂಬಾರಿ. ಏನು ಕುಡಿಯೋ ನೀರಾ? ಕುಡಿಯೋ ನೀರು ಓಪನ್ ಮಾಡಿ ನೋಡೋದು. ರೈಸ್ ಇದೆ, ರೈಸ್ ಸಿಕ್ಬಿಡೋಣ? ಏ ರೈಸ್ ಬೇಡ, ಇದು ಈ ಚಿಕನ್ನೇ ಖಾಲಿ ಮಾಡೋಣ. ಊಟ ಬಿಡೋದಿಲ್ಲ ಎತ್ತಲ್ಲ, ಚಿಕನ್ನೇ ಖಾಲಿ ಮಾಡಿ ಇದೇ ಊಟ ಆಗುತ್ತೆ. ಇಷ್ಟೊಂದು ತಿನ್ನೋಕ್ಕಾಗುತ್ತೆ ಅವಳ ಚಿಕನ್ನು? ನೀವು ಓಪನ್ ಮಾಡಿ ನೀರು ಹೋಗಿ ಹೋಗಿ ನೀನು ಖಾರ ಹಾಕಿದ್ಯಾ? ನಾನು ಆರೋಗ್ಯ ಹ್ಞೂ ಅದನ್ನ ಕುಡಿಸ್ಬಿಡ ನಾನು ಕಾಟ ಇಲ್ಲ ಇಲ್ಲ ಸೌದೆ ನೋಕು ಇಲ್ಲ ಏನ ಕಾಟ ಇಲ್ಲ ಫುಲ್ ಹಾಕು ಫುಲ್ ಹಾಕು ಫ್ರೈ ಆಗುತ್ತೆ ಬಿಡು ಬೇಗ ನೋಡಿ ಫ್ರೈ ಆಗುತ್ತೆ ಬರೋ ಸಾಕು ಸಾಕಿದ ಅಷ್ಟೇ. ಅಪ್ಪನ ಸೌದೆ ಅದೇ ಇಟ್ಬಿಡು ಕಾಟಾದಾಗ ಸೌದೆ. ನನ್ನ ಮಗನ ಖಾಲಿ ಆಗಿ ಆಯ್ತಲ್ಲ ನಮಗೆ ಸೌದೆ ತರಕ. ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ? ಮಹದೇಶ್ವರಂ ಬೆಟ್ಟ ನೋಡ್ಕೊಂಡು ಹಂಗೆ ಇದ್ರೆ ಇವಾಗ ವನಿಕಲ್ಲು ಪಾಸ್ ನೋಡ್ಕೊಂಡು ಹಾಗೆ ಮನೆ ಮಹದೇಶ್ವರನ ಬೆಟ್ಟ ನೋಡ್ಕೊಂಡು ರಿಟರ್ನು ನಾನು ತುಮಕೂರಿಗೆ ಹೊರಟಿದ್ದೀನಿ. ಹೋಗ್ತಾ ಸಮಯ ಬಂದು 9 ಗಂಟೆ ಆಗಿದೆ. ಇವಾಗ 1 kg ಚಿಕನ್ ತೊಗೊಂಬಂದು ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ದಿವಾಕರ್ ಅವರು ಬಂದಿದ್ರಲ್ಲ, ನನ್ನ ಕೈಯಾರೆ ಚಿಕನ್ ಮಾಡಬೇಕು ಅಂತ, ಯಾಕಂದರೆ ತಿನ್ನಬೇಕು ಅಂತ ತುಂಬ ಆಸೆ ಇತ್ತಂತ ಅವ್ರಿಗೆ. ಅದಕ್ಕೋಸ್ಕರ ಇವಾಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಅಂಬಾರಿಯಲ್ಲಿ ಲೈಟಿಂಗ್ಸ್ ಆನ್ ಮಾಡಿದ್ದೀನಿ, ಇವಾಗ ಚಿಕನ್ ಮಾಡ್ತಾಯಿದ್ದೀನಿ. ಈ ನೋಡಿ ಬ್ಯಾಕಲ್ಲಿ ಮೇನ್ ರೋಡ್ ಕಾಣ್ತಿದೆ ನೋಡಿ ಸ್ನೇಹಿತರೆ, ಇದು ತುಮಕೂರಿಗೆ ಹೋಗೋ ರೋಡ್ ಇದು ನೋಡಿ, ಕಾಣ್ತಾ ಇರ್ಬೋದು ಮೇನ್ ರೋಡು. ಇದು ಫುಲ್ ಯಾವುದೋ ಖಾಲಿ ದೊಡ್ಡ ಸೈಟ್ ಇದು ನೋಡಿ, ಫುಲ್ ಖಾಲಿ ಇತ್ತು. ಇಲ್ಲಿ ಬಂದು ನಾವು ಮತ್ತು ನಮ್ಮ ದಿವಾಕರ ಇಬ್ಬರು ಫ್ರೆಂಡ್ ಬಂದುಬಿಟ್ಟು ಇಲ್ಲಿ ಚಿಕನ್ ಫ್ರೈ ತೊಗೊಂಬಂದು ರೆಡಿ ಚಿಕನ್ 1 kg ಬಂದು ಇವಾಗ ಚಿಕನ್ ಮಾಡ್ತಾಯಿದ್ದೀವಿ. ಇವಾಗ ಚಿಕನ್ ರೆಡಿ ಆಗ್ತಾಯಿತ್ತು. ಇವಾಗ ಇದೆಲ್ಲ ಆದಮೇಲೆ ತಿಂದ್ಬಿಟ್ಟು ಇಲ್ಲಿಂದ 10 ಗಂಟೆಗೆ ಬಿಡ್ತಾಯಿದ್ದೀವಿ. ಇಲ್ಲಿಂದ ತುಮಕೂರು ಹೋಗ್ಬಿಟ್ಟು ಆಮೇಲೆ ನಮ್ಮ ದಿವಾಕರ್ ಅವರು ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ನಾನು ಶಿರಾ ಹೋಗ್ತೀನಿ ಸ್ನೇಹಿತರೆ. ತೊಳೆದಿದ್ದ ಅಲ್ಲಿ ತಾನೆ ತೊಳೆದಿದ್ದ. ಹ್ಞೂ,
ಒಣಗಾಗ್ಬಿಟ್ಟಿತ್ತಲ್ಲ ನನ್ನ ಲಡಾಖ್ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ನಾನು ಎಲ್ಲೇ ಊಟ ಮಾಡಿದ್ರು ಮೊದಲನೇ ತೂತ್ ನಿಮಗೆ ಅಂತ ತೋರಿಸ್ತೀನಿ. ಈಗಲೂ ಅಷ್ಟೇ ತಗೊಳ್ಳಿ, ಮೊದಲನೇ ತೂತ್ ನಿಮಗೇನೆ. ಸ್ನೇಹಿತರೆ, ನಾವು ಚಿಕನ್ ಮಾಡ್ಕೊಂಡು ತಿನ್ಬೇಕಾದ್ರೆ ಮಳೆ ಅನ್ನಿ ಸ್ಟಾರ್ಟ್ ಆಯಿತು, ಅದಕ್ಕೆ ಅರ್ಜೆಂಟಲ್ಲಿ ಟೆಂಟ್ ಹಾಕ್ಬಿಟ್ಟಿದ್ದೀವಿ. ನೋಡಿ ತೋರಿಸ್ತೀನಿ, ನೋಡಿ ಟೆಂಟ್ ರೆಡಿ ಮಾಡಿಬಿಟ್ವಿ. ಏನು ಮಾಡ್ತೀಯ, ಮಳೆ ಅನ್ನಿ ಬರುತ್ತೆ ಅಂತ ಜೋರಾಗಿ ಅರ್ಜೆಂಟಲ್ಲಿ ಟೆಂಟ್ ಹಾಕ್ಬಿಟ್ವಿ, ಬಟ್ ಇವಾಗ ನೋಡಿದ್ರೆ ಮಳೆ ಅನ್ನಿ ನಿಂತೋಗ್ಬಿಟ್ಟಿದೆ. ನೋಡಿ ಟೆಂಟ್ ರೆಡಿ ಇದೆ, ಏನಾದರೂ ಮಳೆ ಜೋರಾಗಿ ಬಂದರೆ ಟೆಂಟ್ ಒಡೆ ಓನ್ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿ ನೋಡ್ತಾ ಇರ್ಬೋದು ರೋಡ್, ಇದು ತುಮಕೂರು ರೋಡ್. ಇದು ನೋಡಿ, ಇದು ಮೇನ್ ರೋಡ್ ತುಮಕೂರು. ಈ ಕಡೆ ಹೋದರೆ ಬೆಂಗಳೂರು, ಈ ಕಡೆ ಹೋದರೆ ತುಮಕೂರು. ಸ್ನೇಹಿತರೆ ನೋಡಿ, ತಿಂತಾ ಇದ್ದೀವಿ ಚಿಕನ್ನು. ಸೂಪರ್ ರವೀಣ. ಹಾಂ ಸೂಪರ್, ಥ್ಯಾಂಕ್ ಯು. ತಿಂದೇ ಇಲ್ಲ ಚಿಕನ್, ತಿಂತಾ ಇದ್ದೀವಿ ಫ್ರೈ ಮಾಡ್ಕೊಂಡು. ಇವತ್ತು ತಿಂತೀವಿ ಸ್ನೇಹಿತರೆ. ಇವಾಗ ಊಟ ಎಲ್ಲ ಆಯಿತು, ಮಳೆ ಬೇರೆ ಜೋರ ಬಂತು, ಟೆಂಟ್ ಹಾಕಿದ್ವಿ. ಇವಾಗ ಟೆಂಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇವಾಗ ರೆಡಿ ಆಗ್ತಿದ್ದೀವಿ. ಸಮಯ ಬಂದು ಇವಾಗ ಅಲೆ 11:30 ಆಗಿದೆ. ಇವಾಗ ಪ್ಯಾಕ್ ಮಾಡ್ಕೊಂಡು ಸೀದಾ ನೋಡಿ ಹೈವೇ ಕಾಣ್ತಿದೆಯಲ್ಲ ನೋಡಿ, ಲೆಫ್ಟ್ ಸೈಡ್ ಹೋದರೆ ತುಮಕೂರು, ರೈಟ್ ಸೈಡ್ ಹೋದರೆ ಬೆಂಗಳೂರು. ಇವಾಗ ನಮ್ಮ ಫ್ರೆಂಡು ದಿವಾಕರ್ ಅವರು ಹೋಗ್ತಾರೆ, ಮತ್ತು ನಾವು ಈ ಕಡೆ ಹೋಗ್ತೀವಿ. ನೋಡಿ ಇವಾಗೆಲ್ಲ ರೆಡಿಯಾಗಿದೆ, ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ತಾ ಇರೋದು ಫುಲ್ಲು, ನೋಡಿ ಫುಲ್ಲು ಕತ್ತಲಿಲ್ಲಿ, ಫುಲ್ಲು ದೊಡ್ಡ ಯಾವುದೋ ಸೈಟ್ ಇದು. ಈಗೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ. ನಮ್ಮ ಅಂಬರಿ ಲೈಟಿಂಗ್ಸ್ ಅಲ್ಲಿ ಹಾಕಿರೋದು, ಅದು 4 LED ಲೈಟ್ ಹಾಕಿರೋದು. ಈಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಿದ್ದೀವಿ.